ಡೇಟ್ಸ್ ಬೇರೆ ಕೊಟ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಒಂದು ಪೇಪರ್ಗೆ ಅನೌನ್ಸ್ ಮಾಡ್ಲ, ಪೇಪರ್ಗೆ ಅನೌನ್ಸ್ಮೆಂಟ್ ಮಾಡ್ಲ, 10ನೇ ತಾರೀಕು ವಿಟ್ ಮಿಕ್ಸ್ ಆಗ್ತೀರಾ, 15ನೇ ತಾರೀಕು ರೋಲರ್ ಆಗ್ತೀರಾ, ತಾರ್ಗೆ ಮೂರ್ತ ಇಡ್ತಾರೆ ಅಂತ ಹಾಕ್ಲ, ಪೇಪರ್ಗೆ ಅನೌನ್ಸ್ಮೆಂಟ್ ಮಾಡ್ಲ. ನೀವು ಅಷ್ಟೇ ಅಧಿಕಾರಿಗಳು, ಕೆಲಸ ತಗೊಳ್ಳೋ ಅಂತವ್ರ ಹತ್ರ ಟೆಂಡರ್ ಹಾಕ್ಸಿ ಅಪ್ಪ. ನಾವು ಅಲಿಬೇಕು ನಾಯಿಗಳ ತರ, ದುಡ್ಡು ತರ ಕಲಿತೀನಿ ನಾಯಿ ತರ. ದುಡ್ಡು ತರಕ್ಕೆ ವಿಧಾನಸೌಧ ಪ್ರತಿ ಮೆಟ್ಲು ನಾಯಿ ತರ ಅಲಿತೀವಿ. ದುಡ್ಡು ತಂದಾದ್ಮೇಲೆ ದುರಾಂಕರ ಇರೋ ಟೆಂಡರ್ ಮಾಡ್ಕೊಂಡು ಕಾಂಟ್ರಾಕ್ಟರ್ಸು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ವರ್ಷ ಆದ್ರೂ ಜನಗಳಿಗೆ ಚಿತ್ರಹಿಂಸೆ ಕೊಟ್ಕೊಂಡು ಓಡಾಡೋ ಅಂತವ್ರಿಗೆ ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ತಾರ ಅಂತವ್ರಿಗೆಲ್ಲ ಅವಕಾಶ ಮಾಡ್ಕೊಡ್ಬೇಕಾ? ನಿಂಗೆ ಕನ್ಸನ್ ಇದೆಯಾನಪ್ಪ, ಬೇತ್ ಮಂಗ್ಲ ಅಂಕಿಯಲ್ಲ, ನಿಂಗೆ ಕನ್ಸನ್ ಇದೆಯಾ ವಾರದಲ್ಲಿ ಕೆಲಸ ಮಾಡಬೇಕು, 10 ದಿನದಲ್ಲಿ ಕೆಲಸ ಮಾಡಬೇಕು? ಮೇಡಮ್, ಇಷ್ಟು ದಿನ ಪೈಪ್ ಲೈನ್ ಹಾಕಿಲ್ಲ. ಇವರು ಪೈಪ್ ಲೈನ್ ಎಷ್ಟು ಮಂತ್ಸ್ ಆಗಿದೆ? ಪೈಪ್ ಲೈನ್ ಆಗೇ ಇಲ್ವಾ? ಆಗಿದೆ. ಬಾರ ಶೇಖರ್ ಈ ಕಡೆ ಬನ್ನಿ, ರವಿ ಅವ್ರ ಈ ಕಡೆ ಬನ್ನಿ. ನೀವು ಏನಪ್ಪ, ನೀವು ಒಂದು ಚಿಕ್ಕದ 1 ಕೋಟಿ ರೂಪಾಯಿ ಕೆಲಸ ತಗೊಳ್ದೇ ಇರೋರು ಇಡೀ ಕ್ಷೇತ್ರದಲ್ಲಿ 200 ಕೋಟಿ ರೂಪಾಯಿ ರೋಡ್ಸ್ದು ಕೆಲಸ ಯಾವಾಗ ತಗೋತೀರಾ? ಇಷ್ಟು ಇನ್ಎಫಿಷಿಯನ್ಸಿ ನಿಮ್ಮಲ್ಲಿ ಇರ್ಬಾರ್ದು. ನಿಮ್ಮಲ್ಲಿರೋ ಆ ಇನೋಸೆನ್ಸ್ ನೋಡಿ ಇವ್ರು ಆಟ ಆಡ್ಕೋತಾ ಇದ್ದಾರೆ. ನಿಮ್ಮಲ್ಲಿ ಇನೋಸೆನ್ಸ್ ಇದೆ, ನೀವು ಸ್ವಲ್ಪ ಭಯ ಪಡ್ತೀರಾ, ಗೌರವವಾಗಿ ನಡ್ಕೋತೀರಾ ಅಂತ ಇವ್ರು ಆಟ ಆಡ್ಕೋತಾ ಇದ್ದಾರೆ. ನಾವು ಗ್ರ್ಯಾಂಟ್ ತರದೆ ಹೋದ್ರೆ ಇವ್ರು ಎಲ್ಲರೂ ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ಒಂದೊಂದು ರೂಪಾಯಿ ಗ್ರ್ಯಾಂಟ್ ತರದೆ ಹೋದ್ರೆ ಇವ್ರು ಎಲ್ಲಿಂದ ಟೆಂಡರ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತೆ? ಬರೀ ಇದು ಒಂದೇ ಕೆಲಸನ ನಾವು ನೋಡ್ಕೊಂಡಿರೋದಕ್ಕೆ ಎಷ್ಟು ಕೆಲಸಗಳು ಆಗ್ತಾ ಇರುತ್ತೆ? 1 ಕೋಟಿದೇ ಕೆಲಸ ತಗೊಳಕ್ ಯೋಗ್ಯತೆ ಅಂದ್ರೆ 106 ಕೋಟಿ ಕೆಲಸ ಎಲ್ಲಿನ ತಗೊಳಕ್ಕಾಗತ್ತೆ ರೋಡ್ಸ್ಗೆ? ಎಷ್ಟು ಧೈರ್ಯ ಅವರು! 5-6 ತಿಂಗಳಿಂದ ಪದೇ ಪದೇ ಹೇಳ್ತಾ ಇದ್ದೀನಿ, 5 ತಿಂಗಳಿಂದ ಕೆಲಸ ಆಗ್ಬೇಕಾಗಿತ್ತು. ಯಾವಾಗ ಆಗ್ಬೇಕಾಗಿತ್ತು ಶಿವಾರೆಡ್ಡಿ ಅವರೇ? ಕೆಲಸ ಯಾವತ್ತೊಳಗಡೆ ಆಗ್ಬೇಕಾಗಿತ್ತು? 5 ತಿಂಗಳಿಂದ ಕೆಲಸ ಆಗಿರ್ಬೇಕಾಗಿತ್ತಲ್ಲ, ಏನ್ ಕಾರಣ ಹೇಳಿ? ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್, ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್, ಪಂಚಾಯತಿ ಪ್ರಾಬ್ಲಮ್, ಪೈಪ್ ಲೈನ್ ಪ್ರಾಬ್ಲಮ್, ನೀವೇ ಪ್ರಾಬ್ಲಮ್. ಪೈಪ್ ಲೈನ್ ಪ್ರಾಬ್ಲಮ್ ಪೈಪ್ ಲೈನ್ ಯಾವತ್ತಾಗಿದೆ? ಪೈಪ್ ಲೈನ್ ಯಾವತ್ತಾಗಿದೆ? ಎರಡು ತಿಂಗಳು ಪೈಪ್ ಲೈನ್ ಆದ್ಮೇಲೆ ನೀವು ಮುಹೂರ್ತ ಕುದಿರ್ಲಿಲ್ವಾ ಕೆಲಸ? 1 ತಿಂಗಳ ಕೆಲಸ ಮಾಡ್ತೀನಿ, ರೋಡ್ ಕಟಿಂಗ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಏ ನೀನು ನೋಡಪ್ಪ, ಏನೇನೋ ಮಾತಾಡೋ ಮೇಡಮ್. ನಾವು 2 ಸರಿ ಮೀಟಿಂಗ್ ಮಾಡಿದ್ವಿ, ಇಲ್ಲೇ ಕರ್ಕೊಂಡು ಮಾಡಿದ್ವಿ ಮೇಡಮ್ ಸೈಟ್ಗೆ. ಇವನ್ನೇ ಇಲ್ಲೇ ಕರ್ಕೊಂಡು ಮಾಡಿದ್ವಿ, PD1 ಕರೆಸಿದ್ವಿ, ಕರೆಸಿದ್ವಿ ಮೇಡಮ್. ಪ್ರಾಬ್ಲಮ್ ಇದೆಯಾ ಏನಾದರೂ ನಿಜವಾಗ್ಲೂ? ಮೇಡಮ್ ಮೇಡಮ್ ಆಗದೆ ಇರುವಂತ ಸಮಸ್ಯೆ ಇದೆಯಾ ಮೇಡಮ್? ಸಮಸ್ಯೆ ಅಂದ್ರೆ 200 ಮೀಟರ್ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಇಲ್ಲಿ ಈ ಬಿಲ್ಡಿಂಗ್ಸು ಈ ಕಾಲಕ್ಕೆ ಮುಂದೆ ಮಸೀದಿ ಇದೆ ಮೇಡಮ್. ಆ ಕಾಂಪೌಂಡ್ ವಾಲ್ ಮಾತ್ರ ಪ್ರಾಬ್ಲಮ್, ಈ ಕಡೆ ಕ್ಲಿಯರೆನ್ಸ್ ಇದೆ. ಇವ್ರಿಗೆ ನಾವೇ 2 ಸರಿ ಕರ್ಕೊಂಡು ಬಂದಿದ್ದೀವಿ ಇವ್ರನ್ನ, ಇಲ್ಲೇ ಮೀಟಿಂಗ್ ಮಾಡಿ. ಆಗುತ್ತೆ, ಅದಕ್ಕೆ ಸಂಬಂಧ ಇಲ್ಲ. ಕೆಲಸ ಮಾಡಿದ ಹೇಳಿ ನೀನು, ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಮತ್ತೆ ಇನ್ನೊಂದೇನು ಸೃಷ್ಟಿ ಮಾಡಿದೀರಾ ನೀವು? ನೀನು ಈ ರೀಚ್ ಮಾಡೋದು ಪ್ರಾಬ್ಲಮ್ ಏನಪ್ಪ ಮಾಡ್ತಿದ್ದೀನಿ ಸರ್? ಎಲ್ಲಿ ಮಾಡ್ತಾ ಇದೀಯ ನೀನು? 1 ತಿಂಗಳಿಂದ ನಾವು ನೋಟಿಸ್ ಕೊಟ್ಟರು, ಎಲ್ಲಿ ಸಿಗಲ್ಲ, ಫೋನ್ ಸಿಗಲ್ಲ, ಏನಿಲ್ಲ, ನೋಟಿಸ್ ಕೊಟ್ಟಿದ್ದೀವಿ. ಬೇರೆ ಸ್ಟ್ಯಾಂಡ್ ತಗೊಳ್ಳೋದ ಕೆಲಸ ನೀನ್ ಮಾಡ್ತೀಯ, ಬೇರೆ ಏನಾದ್ರೂ ಸ್ಟ್ಯಾಂಡ್ ತಗೊಳ್ಳೋದ ಕ್ಲಿಯರ್ ಹೇಳ್ಬಿಡು. ಎಷ್ಟು ದಿನಗಳಲ್ಲಿ ಮಾಡ್ತೀಯ? ವಾರನು ಕೊಡಲ್ಲ ಟೈಮ್. ಎಷ್ಟು ದಿನದಲ್ಲಿ ಕ್ಲಿಯರ್ ಇದೆ ಅಷ್ಟು? ನೀನ್ ಮಾತಕ್ ಬಗ್ಗೋ ಅಂತ ಆಸಾಮಿನೇ ಅಲ್ಲಪ್ಪ. ಗಾಡಿ 100 ಗಾಡಿ ಅಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ಬಿಟ್ಟು ಹ್ಯಾಂಡ್ ಹಾಕ್ಬಿಡ್ತೇನೆ. ಏನ್ ಮಾಡ್ಲಿ ಮೇಡಮ್, ಹೊರಗೆ ಬರ್ತಾರೆ ಮೇಡಮ್ ಕೇಳಿದ್ರೆ ಯಾರು ಸಪೋರ್ಟ್ ಇಲ್ಲ ಮೇಡಮ್ ನನಗೆ. ಏನ್ ಮಾಡ್ಲಿ ಡಿಪಾರ್ಟ್ಮೆಂಟ್ ಇಂದ ನಾನು ಪ್ರೊಟೆಕ್ಷನ್ ಕೊಡಿಸ್ತಾ ಇದ್ದೆ ರೋಡ್ ಮಾಡ್ಬೇಕು ಅಂತ. ಒಂದ್ ವಾರದ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಒಂದ್ ವಾರದ ನೋಟಿಸ್ ಕೊಡೋದು ಕೇಳ್ತಾರೆ. ಹೆಂಗ್ ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತೀರಾ? ಒಂದ್ ವೆಹಿಕಲ್ ಇಲ್ಲದೆ ಡಿಪಾರ್ಟ್ಮೆಂಟ್ ಅವ್ರು ಕ್ಲಿಯರ್ ಮಾಡ್ತಾರೆ, ಅದು ರೀಸನ್ ಅಲ್ಲ. ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ರೆ, ಮರ್ಯಾದೆ ಇರೋ ಕಾಂಟ್ರಾಕ್ಟರ್ ಆಗಿದ್ರೆ, ಕೆಲಸ ಗೊತ್ತಿರೋ ಕಾಂಟ್ರಾಕ್ಟರ್ ಆಗಿದ್ರೆ ನೀವು ರೀಸನ್ಸ್ ಹೇಳ್ತಾ ಇರ್ಲಿಲ್ಲ. ನೀವು ಬರೀ 1 ಕೋಟಿ ರೂಪಾಯಿದೆ ಕೆಲಸ ಮಾಡ್ತಾ ಇರೋದು, ಏನ್ 50 ಕೋಟಿ 100 ಕೋಟಿ ಕೆಲಸ ಮಾಡ್ತಾ ಇಲ್ಲ, ಅಳೋ ತರ ಮುಖ ಇಟ್ಕೊಂಡಿದ್ಯಾ? ಇಲ್ಲ ಮೇಡಮ್, ಅಷ್ಟು ಕಷ್ಟ ಇದೆ ಮೇಡಮ್. ಇಲ್ಲಿ ಕಷ್ಟ ಇದೆ, ಗ್ರ್ಯಾಂಟ್ ತಂದಿದ್ಯಾ? ಕಷ್ಟ ಬಿದ್ದು ಏನಾದ್ರು ಗ್ರ್ಯಾಂಟ್ ತಂದಿದ್ಯಾ? ಏನ್ ಕಷ್ಟ ಇದೆ ಮಾಡೋದೇ ಕಾಂಟ್ರಾಕ್ಟರ್ ಕೆಲಸ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಅವೆಲ್ಲ ಕಷ್ಟ ಅಲ್ಲ, ಕನ್ವಿನ್ಸ್ ಮಾಡ್ಕೊಬೇಕು ಪಬ್ಲಿಕ್ ನ. ಅವ್ರಿಗೆ ರೋಡ್ಸ್ ಕೊಡ್ತಾ ಇರೋದು, ಅವ್ರಿಗೆ ಅಸೆಟ್ಸ್ ಕ್ರಿಯೇಟ್ ಮಾಡ್ತಾ ಇರೋದು, ಅಕ್ಕಪಕ್ಕ ಮನೆ ಇರೋರು, ಅಕ್ಕಪಕ್ಕ ಅಂಗಡಿ ಇರೋರ್ಗೆ, ಅವರಿಗೆ ನಾವು ಅಸೆಟ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ರೋಡ್ಸ್ ಆಗ 50 ವರ್ಷ ಆಗಿದೆ ಈ ಊರಲ್ಲಿ, ಈ ರೋಡ್ ಆಗ 50 ವರ್ಷ ಆಗಿದೆ. ಯಾರು ಹೇಳಿದ್ ನಿಮ್ಗೆ? ಯಾರು ಹೊಡಿಯಕ್ ಬಂದಿದ್ ನಿಮ್ಮಲ್ಲಿ?